ಕೆಲಸ ಮಾಡ್ತಾ ಕೃಷ್ಣ ಈಗ ಆ ಆತ ಬಿಟ್ಟು ಈಗ ರಿಕ್ಷಾ ಅಣ್ಣ ಓಡಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅದನ್ನ ಆ ರೀತಿ ಗುಣಪಡಿಸಕ್ಕೆ ಸಾಧ್ಯ ಇಲ್ಲಪ್ಪ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಯೇ ಗಡ್ಡೆಯ ಒಂದು ಚೂರು ಮುರಿದು ಏನು ರುಚಿ ಇರುತ್ತೆ ನೋಡೋಣವೆಂದು ಗೊತ್ತಿರುವಂತಹ ಮಾರ ಅವನಿಗೆ ಸಂಶೋಧನೆ ಮಾಡಿ ಅಥವಾ ಬೇರೆಯವರಿಗೆ ಉಪಯೋಗ ಆದರೆ ಅವನಿಗೇನು ಕೂಡ ಪ್ರಯೋಜನ ನೋಡು ನಿನಗೆ ಔಷಧಿ ಹುಡುಕಿ ಕೊಡಲು ಪ್ರಾಣವಿಲ್ಲ ನೋಡಪ್ಪ ನಿನಗೆ ಔಷಧಿ ಹುಡುಕೊಡಕ್ಕೆ ನನಗೆ ಶಕ್ತಿ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಮೂಲಿಕೆ ಬಳ್ಳಿಯ ಸುತ್ತ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಈ ಗದ್ಯಭಾಗವನ್ನು ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಮೂಲಿಕೆ ಬಳ್ಳಿಯಿಂದ ಎಂತೆಂತಹ ಔಷಧಿಗಳು ಇದೆ ಅಂತ ಹೇಳಿ ಯಾರೂ ಕೂಡ ಸರಿಯಾದಂತಹ ಮಾಹಿತಿಯನ್ನು ತಿಳಿಸೋದೇ ಇಲ್ಲ ಆದರೆ ಲೇಖಕರೇ ಒಂದು ಪ್ರಯೋಗವನ್ನು ಮಾಡ್ತಾರೆ ಆ ಮೂಲಿಕೆಯ ಬಳ್ಳಿಯನ್ನು ಅದರ ರಸವನ್ನು ಅರಿದು ಹಾಲಿನ ಜೊತೆ ಬೆರೆಸಿದ್ರೆ ಅದು ಗಟ್ಟಿಯಾಗುತ್ತೆ ಅಂತ ಹೇಳಿ ರಬ್ಬರ್ನ ರೀತಿಯಲ್ಲಿ ಗಟ್ಟಿಯಾಗುತ್ತೆ ಅಂತ ಹೇಳಿ ಅಪ್ಪಣ್ಣ ಹೇಳಿದ ಪ್ರಕಾರ ಅದನ್ನು ಪ್ರಯೋಗ ಮಾಡಿ ನೋಡೇ ಬಿಡೋಣ ಅಂತ ಹೇಳಿ ಅವರು ಅಂತಹ ಪ್ರಯತ್ನವನ್ನು ಪಡ್ತಾರೆ ಆದರೆ ಆಗಿ ಅದನ್ನು ನೋಡಿದಾಗ ಆ ಹಾಲನ್ನು ಕುದಿಸಿ ನೋಡಿದಂತಹ ಸಂದರ್ಭದಲ್ಲಿ ಅದು ಹೆಪ್ಪುಗಟ್ಟಿರಲ್ಲ ಅಥವಾ ಮೊಸರು ಕೂಡ ಆಗಿರಲ್ಲ ಅದರಿಂದ ಏನೋ ಪ್ರಯೋಜನ ಇಲ್ಲ ಹಾಲು ಇದ್ದಾಗೆ ಇದೆ ಅಂತ ಹೇಳಿ ಅನ್ಕೋತಾರೆ ಆದರೆ ಅದನ್ನು ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಅದು ರಬ್ಬರ್ನ ರೀತಿಯಲ್ಲಿ ಮಂದವಾಗಿರುತ್ತೆ ಆಗ ಅದನ್ನು ಒಂದು ತಟ್ಟೆಗೆ ಹಾಕಿದಾಗ ಆ ಪಾತ್ರೆಯ ರೀತಿಯಲ್ಲೇ ಆಕಾರ ಅದಕ್ಕೂ ಕೂಡ ಬಂದಿರುತ್ತೆ ಗಟ್ಟಿಯಾದಂತಹ ರೀತಿಯಲ್ಲಿ ಅದು ಕೂಡ ಇರುತ್ತೆ ಹಾಗಾದರೆ ಅಪ್ಪಣ್ಣ ಹೇಳಿದಂಥದ್ದು ಸದಿ ಈ ಮೂಲಿಕೆ ಬಳ್ಳಿಗೆ ಏನೋ ಒಂದು ವಿಶೇಷವಾದಂತಹ ಶಕ್ತಿ ಅಥವಾ ಏನೋ ಒಂದು ವಿಶೇಷವಾದಂತಹ ಗುಣ ಇದೆ ಅನ್ನೋದು ಗೊತ್ತಾಗುತ್ತೆ ಆದರೆ ಅದು ಎಂತಹ ಔಷಧಿಗೆ ಬರುವಂಥದ್ದು ಯಾವ ಕಾಯಿಲೆಗೆ ಅದನ್ನು ಉಪಯೋಗಿಸ್ಬೇಕು ಅನ್ನೋದು ಮಾತ್ರ ಯಾರಿಗೂ ಕೂಡ ತಿಳಿದಿರಲ್ಲ ಗೊತ್ತಿರೋರು ಕೂಡ ಅದನ್ನು ಬಾಯ್ಬಿಟ್ಟು ಹೇಳಿರಲ್ಲ ಅವರ ಅಂತಂದರೆ ಅವರ ಮರಣದ ನಂತರ ಅವ್ರಿಗೆ ಗೊತ್ತಿದ್ದಂತಹ ಔಷಧಿಯ ಗುಣಗಳು ಕೂಡ ಅವರೊಂದಿಗೆ ಸತ್ತೋಗಿರುತ್ತೆ ಅದರಿಂದ ಬೇರೆ ಯಾರಿಗೂ ಕೂಡ ಅದು ಎಂತಹ ಗುಣ ಇರುವಂತಹ ಅಂತಂದರೆ ಎಂತಹ ಔಷಧಿ ಇರುವಂತಹ ಗುಣಪಡಿಸುವಂತಹ ಒಂದು ಬಳ್ಳಿ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಹಾಗಾದರೆ ಬನ್ನಿ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ಇನ್ನೂ ವಿಶೇಷವಾದಂತಹ ಒಂದು ಕುತೂಹಲವಾದಂತಹ ಪ್ರಸಂಗವನ್ನು ಅವರು ತಿಳಿಸ್ತಾ ಆ ಮೂಲಿಕೆ ಬಳ್ಳಿಯ ವಿಶೇಷತೆಯನ್ನು ಅವರು ಮಾತಾಡ್ತಾರೆ ಬನ್ನಿ ನೋಡೋಣ ಹೀಗೆ ಕಾಲ ಸರಿಯಿತು ಮಾರನ ಔಷಧಿ ಬೀಳು ಮತ್ತೆ ನೆನಪಿನಿಂದ ಆಯಿತು ಮಾರ ಹೇಳಿದ್ನಲ್ಲ ಯಾವ್ಯಾವ ರೀತಿ ಆತ ಕಟ್ಟುಕತೆಯ ಮೂಲಕನೂ ಕೂಡ ಆ ಔಷಧಿಯ ಗುಣ ಇರುವಂತಹ ಆ ಬೀಳಿನ ಬಗ್ಗೆ ಆ ಬಳ್ಳಿಯ ಬಗ್ಗೆ ಹೇಳಿರ್ತಾನೆ ಆದರೆ ಅವನು ಹೇಳಿದಂತಹ ಔಷಧಿ ಆ ಬಗ್ಗೆ ಇವರಿಗೆ ಕಣ್ಮರೆ ಆಯ್ತು ಅಂತಂದ್ರೆ ಔಷಧಿಯ ಬಗ್ಗೆಯೂ ಕೂಡ ಮರ್ತೋದ್ರು ಸ್ವಲ್ಪ ದಿನ ಆದಮೇಲೆ ಕಾಲ ಸರಿತಾ ಹೋಯ್ತು ಮೊನ್ನೆ ನನ್ನ ಬಳಿ ಕೆಲಸ ಮಾಡುತ್ತಿದ್ದ ಕೃಷ್ಣ ಬಂದ ಆರೋಗ್ಯವಾಗಿದ್ದವನು ಏದೆಸರು ಬಿಡುತ್ತಾ ಬಿಡಿಸಿಕೊಂಡು ನಿಂತಿದ್ದ ಇವರ ತೋಟದಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕೃಷ್ಣ ಅನ್ನುವಂತಹ ವ್ಯಕ್ತಿ ಬರ್ತಾನೆ ಆರೋಗ್ಯವಾಗಿದ್ದಂತಹ ವ್ಯಕ್ತಿ ಯಾಕೋ ಏದುಸರು ಬಿಡುತ್ತಾ ಸ್ವಲ್ಪ ಬಿಡಿಸಿಕೊಂಡು ಆತ ನಿಂತಿದ್ದ ಕೃಷ್ಣ ಅನ್ನುವಂಥವ್ರು ತೋಟದ ಕೆಲಸ ಮಾಡುತ್ತಿದ್ದವ ಅದನ್ನು ಬಿಟ್ಟು ಈಗ ರಿಕ್ಷಾ ಬಿಡುವ ಕೆಲಸ ಮಾಡುತ್ತಿದ್ದ ತೋಟದ ಕೆಲಸ ಮಾಡ್ತಾ ಇದ್ದಂತಹ ಕೃಷ್ಣ ಈಗ ಆ ಕೆಲಸವನ್ನ ಆತ ಬಿಟ್ಟು ಈಗ ರಿಕ್ಷಾ ಅನ್ನ ಓಡಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಆಗಿನಿಂದ ಶುರುವಾಯಿತಂತೆ ಅವನಿಗೆ ಮಲವಿಸರ್ಜನೆಯೊಂದಿಗೆ ರಕ್ತ ಹೋಗುವುದು ಯಾವಾಗ ಆಟೋ ಕೆಲಸವನ್ನ ಅವನು ಪ್ರಾರಂಭ ಮಾಡಿದ್ನೋ ಕೃಷ್ಣ ಅಲ್ಲಿಂದ ಅವನಿಗೆ ಮಲವಿಸರ್ಜನೆಯ ಜೊತೆಯಲ್ಲಿ ರಕ್ತನೂ ಕೂಡ ಹೋಗುವಂತಹ ಒಂದು ಸಮಸ್ಯೆ ಉಂಟಾಯ್ತಂತೆ ಈಚೆಗೆ ವಿಪರೀತ ಆಗಿ ಸುಸ್ತು ದಮ್ಮು ಉಬ್ಬಸ ಎಲ್ಲ ಶುರುವಾಗಿದೆ ಎಂದು ಹೇಳಿದ ಅಂದ್ರೆ ಇತ್ತೀಚೆಗೆ ಎಲ್ಲವೂ ಕೂಡ ಉಬ್ಬುಸ ದಮ್ಮು ಎಲ್ಲವೂ ಕೂಡ ಶುರುವಾಗಿದೆ ಅಂತ ಹೇಳಿ ಆ ಕೃಷ್ಣ ಹೇಳ್ತಾನೆ ನೋಡೋಣ ಅವನ ವಿವರಣೆಯಿಂದ ಅವನ ಕಾಯಿಲೆ ಮೂಲವ್ಯಾಧಿ ಇರಬೇಕು ಅನಿಸಿತು ಅವನು ಹೇಳಿದಂತಹ ವಿವರಣೆಯಿಂದ ಸುಸ್ತು ದಮ್ಮು ಎಲ್ಲವೂ ಕೂಡ ಇದೆ ಆಮೇಲೆ ಮಲವಿಸರ್ಜನೆ ಮಾಡಬೇಕಾದ್ರೆ ರಕ್ತವೂ ಕೂಡ ಹೋಗ್ತಾ ಇದೆ ಅಂತ ಹೇಳಿ ಅವನು ಹೇಳ್ತಾನೆ ಅದನ್ನ ಆ ವಿವರಣೆಯನ್ನ ಕೇಳಿದಂತಹ ಲೇಖಕರಿಗನ್ಸುತ್ತೆ ಆತನಿಗೆ ಮೂಲವ್ಯಾಧಿ ಇರ್ಬೋದು ಅಂತ ಹೇಳಿ ಅನ್ಸುತ್ತೆ ನನಗೆ ತಿಳಿದಂತೆ ಅಲೋಪತಿಯಲ್ಲಿ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಮದ್ದು ಮೂಲವ್ಯಾಧಿ ಬಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಮದ್ದು ಅಲೋಪತಿಯಲ್ಲಿ ಅಂತ ಹೇಳಿ ಅವರು ಹೇಳ್ತಾರೆ ಲೇಖಕರು ಆದರೆ ದುಡಿದ್ದು ಬದುಕುತ್ತಿದ್ದ ಕೃಷ್ಣನ ಕಷ್ಟ ನೋಡಿ ದುಃಖವಾಯಿತು ಅಂದ್ರೆ ದುಡಿದು ಕೆಲಸ ಮಾಡ್ತಾ ಇದ್ದವ ಅಂತಂದ್ರೆ ಕೃಷ್ಣ ಅವನನ್ನ ಅವನ ಸ್ಥಿತಿಯನ್ನ ನೋಡಿ ಇವರಿಗೆ ದುಃಖ ಆಗುತ್ತೆ ಲೇಖಕರಿಗೆ ಮನೆಯಲ್ಲಿ ಹೆಂಡತಿ ಚಿಕ್ಕ ಚಿಕ್ಕ ಮಕ್ಕಳು ಹಲವಾರು ದಿನ ಆಸ್ಪತ್ರೆಗೆ ಸೇರಿಕೊಂಡು ದುಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿದೆ ಅಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹೆಂಡತಿ ಎಲ್ಲರನ್ನೂ ಕೂಡ ಸಾಕಬೇಕು ದುಡಿಯುವಂತಹ ವ್ಯಕ್ತಿ ಆತನೊಬ್ಬನೇ ಅದರಿಂದ ದುಬಾರಿಯನ್ನು ಹಣವನ್ನು ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದು ಅವನ ಕೈಯಲ್ಲಿ ಸಾಧ್ಯ ಇರಲಿಲ್ಲ ಹೇಗೆ ಅಂತ ಹೇಳಿ ಲೇಖಕರಿಗೂ ಕೂಡ ಸ್ವಲ್ಪ ದುಃಖ ಆಗುತ್ತೆ ಕೃಷ್ಣ ನನ್ನ ಹತ್ತಿರ ಕೊಂಚ ಹಣ ತೆಗೆದುಕೊಂಡು ಆಸ್ಪತ್ರೆಗೆ ಹೋದ ಅಲ್ಲಿ ಬಂದಂತಹ ಕೃಷ್ಣ ಲೇಖಕರ ಬಳಿ ಕೊಂಚ ಹಣವನ್ನ ತೆಗೆದುಕೊಂಡು ಆತ ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿ ಡಾಕ್ಟ್ರೋ ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ದಾರಿ ಎಂದರು ಕೃಷ್ಣ ಗಾಬರಿ ಬಿದ್ದ ಅಲ್ಲಿ ವೈದ್ಯರೇನು ಹೇಳಿದ್ರು ಅಂತಂದ್ರೆ ಮೂಲವ್ಯಾಧಿ ಆಗಿರೋದಕ್ಕೆ ಇದಕ್ಕೆ ಯಾವ ರೀತಿಯ ಔಷಧಿಯೂ ಕೂಡ ಕೊಡಕ್ ಸಾಧ್ಯ ಇಲ್ಲ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಕೃಷ್ಣ ಗಾಬರಿ ಆಗ್ತಾನೆ ಕೃಷ್ಣನಿಗೊಬ್ಬ ಮಲೆಯಾಳಿ ಸನ್ಯಾಸಿ ಗೊತ್ತಿದ್ದ ಸರಿ ವೈದ್ಯರು ಏನು ಅಂತ ಹೇಳಿದರು ಅಂತಂದರೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದರೆ ಸ್ವಲ್ಪ ಹಣದರಲ್ಲಿ ಮಾಡೋಕೆ ಸಾಧ್ಯ ಇಲ್ಲ ಹಣ ದುಬಾರಿ ಆದರೆ ಕೆಲಸ ಮಾಡಿಕೊಂಡು ದುಡಿತಾ ಇರುವಂತಹ ಆ ಒಬ್ಬ ಕೃಷ್ಣನಿಗೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಸಲು ಅಷ್ಟು ಹಣ ಇರಲಿಲ್ಲ ಸರಿ ಇವನೇನು ಮಾಡ್ತಾನೆ ಒಂದಿನ ಆತನಿಗೆ ಒಬ್ಬ ಮಲಯಾಳಿ ಸನ್ಯಾಸಿ ಗೊತ್ತಿದ್ದ ಆತನ ಬಳಿ ಹೋಗ್ತಾನೆ ನೋಡಿ ಹಿಂದೊಮ್ಮೆ ಅವನಿಗೆ ಮೈಯಲ್ಲಿ ಕುರು ಹೇಳಲು ಪ್ರಾ ಶುರುವಾದಾಗ ಕುರು ಅಂತಂದ್ರೆ ಕುರ ಆಗಿರುತ್ತಲ್ಲ ಕುರ ಆಗಿರುತ್ತಲ್ಲ ಹಾಗೆ ಆ ಕುರ ಹೇಳಲು ಶುರುವಾದಾಗ ಯಾವುದೋ ಮರದ ಚಕ್ಕೆ ಕೊಟ್ಟು ಇದನ್ನು ತೇದು ಬಾತಿನ ಮೊಟ್ಟೆಗೆ ಮಿಶ್ರ ಮಾಡಿ ಹತ್ತು ದಿನ ತಿನ್ನು ಎಂದ ಸನ್ಯಾಸಿ ಕೊಟ್ಟಿದ್ದ ನೋಡಿ ಎಂದು ಆ ಸನ್ಯಾಸಿ ಕೊಟ್ಟಿದ್ದ ಯಾವುದರ ಜೊತೆ ಅವನಿಗೆ ಕುರ ಹೇಳ್ತಾ ಆ ಕುರವನ್ನ ವಾಸಿ ಮಾಡಲಿಕ್ಕೆ ಅಂತ ಅಂದ್ರೆ ಒಂದು ಮರದ ಚಕ್ಕೆಯನ್ನ ಕೊಟ್ಟಿದ್ದ ಆ ಸನ್ಯಾಸಿ ಮರದ ಚಕ್ಕೆಯನ್ನು ಕೊಟ್ಟು ಅದನ್ನು ಚೆನ್ನಾಗಿ ಗಂಧದಂತೆ ತೇದು ಅದನ್ನು ಬಾತ್ಮ ಬಾತುಕೋಳಿ ಮೊಟ್ಟೆ ಇಲ್ವಾ ಆ ಬಾತುಕೋಳಿ ಮೊಟ್ಟೆಯೊಂದಿಗೆ ಮಿಶ್ರ ಮಾಡಿ ಎಷ್ಟು ದಿನ ತಿನ್ನಬೇಕು ಹತ್ತು ದಿನ ತಿನ್ನಬೇಕು ಅಂತ ಹೇಳಿ ಆ ಸನ್ಯಾಸಿ ಕೃಷ್ಣನಿಗೆ ಕೊಟ್ಟಿದ್ದ ತಿಂದ ಮೇಲೆ ಕೃಷ್ಣನಿಗೆ ಒಂದೊಂದು ಕುರ ಏಳಲಿಲ್ಲ ಒಂದೂ ಕುರನೂ ಕೂಡ ಹೇಳಲಿಲ್ಲ ಆ ಮರದ ಚಕ್ಕೆಯನ್ನ ಆತ ಚೆನ್ನಾಗಿ ತೇದು ಬಾತುಕೋಳಿ ಮೊಟ್ಟೆಯಲ್ಲಿ ಅದನ್ನ ಹತ್ತು ದಿನ ತಿಂದಾದ್ಮೇಲೆ ಆಟೋ ಓಡಿಸ್ತಾ ಇದ್ದಂತಹ ಕೂಲಿ ಕೆಲಸ ಮಾಡ್ತಾ ಇದ್ದಂತಹ ಅಂತಂದ್ರೆ ತೋಟದಲ್ಲೇ ಆತ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಮೊದಲು ಆ ಕೆಲಸ ಮಾಡ್ತಾ ಇದ್ದಂತಹ ಕೃಷ್ಣನಿಗೆ ಆ ಕುರ ಮತ್ತೊಮ್ಮೆ ಎಂದೂ ಸಮೇತ ಹೇಳಲಿಲ್ಲ ಈ ಸಾರಿಯು ಕೃಷ್ಣ ಈ ಸಾರಿಯು ಆ ಸನ್ಯಾಸಿ ಹತ್ತಿರ ಹೋದ ಅದರಿಂದ ಆತ ಆ ಸನ್ಯಾಸಿ ಮಲಯಾಳಿ ಸನ್ಯಾಸಿ ಯಾರು ಅಂತ ಗೊತ್ತಿತ್ತು ಅವ್ನು ಕೊಟ್ಟಂತಹ ಔಷಧಿ ಅದು ಕೆಲಸವನ್ನ ಮಾಡಿತ್ತು ಅದರಿಂದ ದುಬಾರಿ ವೆಚ್ಚದನ್ನ ಕೊಟ್ಬಿಟ್ಟು ಆಪ್ರೇಷನ್ ಅನ್ನ ಮಾಡಿಸ್ಕೊಳಕ್ ಸಾಧ್ಯ ಆಗದೆ ಇರುವಂತಹ ಕೃಷ್ಣ ಸಮಸ್ಯೆ ಬಂದಂತಹ ಸಮಯದಲ್ಲಿ ಮತ್ತೆ ಆ ಸನ್ಯಾಸಿಯ ಬಳಿನೇ ಹೋಗ್ತಾನೆ ಸನ್ಯಾಸಿ ತುಂಬ ವಯಸ್ಸಾದವ ಅದ್ರೆ ವಯಸ್ಸಾದಂತಹ ಸನ್ಯಾಸಿ ಆತ ಏನ್ ಹೇಳ್ತಾನೆ ಆತ ಆ ಸನ್ಯಾಸಿ ಏನ್ ಹೇಳ್ತಾನೆ ಅಂತಂದ್ರೆ ನೋಡು ನಿನಗೆ ಔಷಧಿ ಹುಡುಕಿ ಕೊಡಲು ತ್ರಾಣವಿಲ್ಲ ನೋಡಪ್ಪ ನಿನಗೆ ಔಷಧಿ ಹುಡುಕ್ ಕೊಡಕ್ಕೆ ನನಗೆ ಶಕ್ತಿ ಇಲ್ಲ ಅಂದ್ರೆ ಸ್ವಲ್ಪ ವಯಸ್ಸಾಗಿದೆ ಆ ಸನ್ಯಾಸಿಗೆ ಗಿಡಮೂಲಿಕೆಗಳನ್ನ ಹೋಗಿ ಹುಡುಕ್ಬೇಕು ಅಂತಂದ್ರೆ ಕಾಡಿನಲ್ಲಿ ಅದನ್ನ ಹುಡುಕಿ ತೆಗೆದು ಎಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಶ್ರಮ ಆಗುತ್ತೆ ಆದರೆ ವಯಸ್ಸಾದಂತಹ ಆ ಸನ್ಯಾಸಿಗೆ ಅಷ್ಟು ಶಕ್ತಿ ಇರಲಿಲ್ಲ ಅದರಿಂದ ನಿತ್ರಾಣ ಸ್ಥಿತಿಯಲ್ಲಿ ಆತ ಇದ್ದಿದ್ದರಿಂದ ನನಗೆ ತ್ರಾಣ ಇಲ್ಲ ನಿನಗೆ ಔಷಧಿ ಹುಡುಕೊಡಲು ಅಂತ ಹೇಳಿ ಹೇಳ್ತಾನೆ ನಾನು ಅದರ ಲಕ್ಷಣಗಳನ್ನು ವಿವರಿಸುತ್ತೇನೆ ನೋಡಿ ಯಾರು ಹೇಳಲ್ಲ ಅದರಲ್ಲಿ ಇಲ್ಲಿ ಆ ಮಲಯಾಳಿ ಸನ್ಯಾಸಿ ಹೇಳ್ತಾನೆ ನಾನು ಅದರ ಲಕ್ಷಣಗಳನ್ನು ನಿನಗೆ ವಿವರಿಸ್ತೇನೆ ಅಂತ ಇದು ಬಹಳ ಅಂತಂದ್ರೆ ಆಯುರ್ವೇದ ಅಥವಾ ಈ ನಾಟಿ ಔಷಧಿ ಗಿಡಮೂಲಿಕೆಗಳನ್ನು ಔಷಧಿ ಮಾಡ್ತಾರಲ್ಲ ಯಾರೂ ಕೂಡ ಆ ಔಷಧಿಯ ಗಿಡ ಮರಗಳ ಲಕ್ಷಣ ಆಗಲಿ ಆ ಎಲೆ ಎಲೆಗಳ ಲಕ್ಷಣ ಆಗಲಿ ಬಳ್ಳಿಯ ಲಕ್ಷಣ ಆಗಲಿ ಯಾವುದನ್ನು ಕೂಡ ಹೇಳಲ್ಲ ಆದರೆ ಇಲ್ಲಿ ಆತ ವಯಸ್ಸಾಗಿರೋದ್ರಿಂದ ಏನು ಆತ ಈ ರೀತಿ ಹೇಳ್ತಾನೆ ನಾನು ಅದರ ಲಕ್ಷಣಗಳನ್ನು ವಿವರಿಸುತ್ತೇನೆ ಆ ಬಳ್ಳಿ ಹುಡುಕಿ ಅಗೆದು ಅದರ ಗಡ್ಡೆ ತಗೊಂಡು ಕಡೆದು ಹಾಲಿನಲ್ಲಿ ಕದಡಿ ಐದು ದಿನ ಕುಡಿಯಿ ಎಷ್ಟು ದಿನ ಕುಡಿಬೇಕು ಐದು ದಿನ ಕುಡಿ ಎಂದು ಹೇಳಿದನಂತೆ ನೋಡಿ ನಾನು ಅದರ ಕೆಲವು ಲಕ್ಷಣಗಳನ್ನು ಹೇಳ್ತೀನಿ ಆ ಬಳ್ಳಿಯನ್ನ ಹೋಗಿ ಅದನ್ನು ಅಗದ ಅಗೆದಾಗ ಅದರಲ್ಲಿ ಗಡ್ಡೆ ಸಿಗುತ್ತೆ ಈಗ ಆಲೂಗಡ್ಡೆ ಇರಲ್ವಾ ಆ ರೀತಿ ಗಡ್ಡೆ ಸಿಗುತ್ತೆ ಆ ಗಡ್ಡೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಅರೆದು ಕಡಿದು ಅಂತಂದ್ರೆ ಅರೆದು ಆಮೇಲೆ ಹಾಲಿನಲ್ಲಿ ಅದನ್ನ ಕಡಿದು ಐದು ದಿನ ತಗೋಬೇಕು ಅಂತ ಹೇಳಿ ಆ ಸನ್ಯಾಸಿ ಹೇಳಿದ್ನಂತೆ ನಾನು ನೋಡಿದಾಗ ಕೃಷ್ಣ ಕಾಡಿನಲ್ಲಿ ಬೀಳು ಹುಡುಕುತ್ತಿದ್ದ ಲೇಖಕರು ಕೃಷ್ಣನನ್ನ ನೋಡಿದಾಗ ಆತ ಕಾಡಿನಲ್ಲಿ ಆ ಸನ್ಯಾಸಿ ಹೇಳಿದಂತಹ ಬೀಳನ್ನ ಅಂತಂದ್ರೆ ಬಳ್ಳಿಯನ್ನ ಹುಡುಕ್ತಾ ಇರ್ತಾನೆ ಅದರ ವಿವರಣೆ ಕೇಳಿದಾಗ ಅದು ಮಾರ ಮತ್ತು ಅಪ್ಪಣ್ಣ ಹಿಡಿದು ಓಡಿ ಹೋಗದಂತೆ ಗಿಡಕ್ಕೆ ಕಟ್ಟಿದ್ದ ಮೂಲಿಕೆ ಬೀಳೆಂದು ನನಗೆ ಸ್ಪಷ್ಟವಾಯಿತು ನೋಡಿ ಅದರ ವಿವರಣೆಯನ್ನ ಕೇಳಿದಾಗ ಅದರ ಲಕ್ಷಣಗಳು ಏನು ಏನು ಅಂತ ಕೇಳಿದಾಗ ಲೇಖಕರಿಗೆ ಗೊತ್ತಾಗುತ್ತೆ ಈಗಾಗ್ಲೇ ಮಾರ ಅದ್ರ ಬಗ್ಗೆ ಕತೆಯನ್ನ ಹೇಳಿದ್ನಲ್ಲ ಆ ಮಾರ ಮತ್ತೆ ಅಪ್ಪಣ್ಣನು ಕೂಡ ಹೇಳಿದ್ನಲ್ಲ ಯಾವ ರೀತಿ ಹಾಲು ಯಾವ ರೀತಿ ಗಟ್ಟಿ ಆಗುತ್ತೆ ಅಂತ ಹೇಳಿ ಆ ಅಪ್ಪಣ್ಣ ಮತ್ತು ಮಾರ ಇಬ್ಬರೂ ಕೂಡ ಹೇಳಿದಂತೆ ಅಂತಂದ್ರೆ ನೋಡು ಅದು ಯಾವಾಗ ಬೇಕೋ ಆ ಬಳ್ಳಿ ಆವಾಗ ಸಿಗಲ್ಲ ಔಷಧಕ್ಕೆ ಸರಿಯಾದಂತಹ ಸಮಯದಲ್ಲಿ ಸಿಗಲ್ಲ ಅದರಿಂದ ಅದು ಕಂಡ ತಕ್ಷಣ ಅದನ್ನ ಏನು ಮಾಡಬೇಕು ಒಂದು ಗಿಡಕ್ಕೆ ಕಟ್ಟಿ ಹಾಕ್ಬಿಡಬೇಕು ಅಂತ ಹೇಳಿ ಹೇಳಿದ್ರಲ್ಲ ಅದೇ ಗಿಡದ ಒಂದು ಲಕ್ಷಣ ಅನ್ನೋದು ಗೊತ್ತಾಯಿತು ಅದೇ ಮೂಲಿಕೆ ಬೀಳೆಂದು ಸ್ಪಷ್ಟವಾಯಿತು ಅದೇ ಮೂಲಿಕೆ ಅದು ಅನ್ನೋದು ಇವರಿಗೆ ಗೊತ್ತಾಗುತ್ತೆ ಲೇಖಕರಿಗೆ ಕೃಷ್ಣನಿಗೆ ತೋರಿಸಿ ಅದರ ಬುಡ ಆಗಿದೆವು ಸರಿ ಕೃಷ್ಣನಿಗೆ ಆ ಅದನ್ನ ತೋರಿಸಿ ಕೃಷ್ಣ ಅದರ ಬುಡವನ್ನ ಅಗಿತಾನೆ ತುಂಬಾ ಆಳದಲ್ಲಿ ಅದರ ಗಡ್ಡೆ ಇತ್ತು ಆ ಬಳ್ಳಿಯ ಆ ಒಂದು ಗಡ್ಡೆ ಸಿಗ್ಬೇಕು ಅಂತಂದ್ರೆ ಸ್ವಲ್ಪ ಆಳವಾಗಿತ್ತು ಅದನ್ನ ಅಗ್ದು ಆಮೇಲೆ ಅದರಿಂದ ಒಂದು ಗಡ್ಡೆ ಸಿಕ್ತು ಅದನ್ನು ಅರೆದು ಕುಡಿಯುತ್ತಿದ್ದಂತೆ ಒಂದೇ ಹೊತ್ತಿಗೆ ಕೃಷ್ಣನಿಗೆ ಮೂಲವ್ಯಾಧಿ ಶಮನವಾಯಿತು ನೋಡಿ ಎಂತಹ ಅದ್ಭುತ ಅಂತ ಅದನ್ನ ಅರೆದು ಹಾಲ್ನಲ್ಲಿ ಮಿಶ್ರಣ ಮಾಡಿ ಕುಡಿದ ತಕ್ಷಣನೇ ಅವನಲ್ಲಿದ್ದಂತಹ ಆ ಮೂಲವ್ಯಾಧಿ ಶಮನ ಆಯ್ತು ಕೃಷ್ಣನಿಗೆ ಇದ್ದಂತಹ ಮೂಲವ್ಯಾಧಿ ಶಮನ ಆಯ್ತು ಒಂದೇ ಹೊತ್ತಿಗೆ ಅದನ್ನ ಅರೆದು ಕುಡಿದ ತಕ್ಷಣನೇ ಒಂದೇ ಹೊತ್ತಿಗೆನೆ ಅದು ಅವನಿಗೆ ಇದ್ದಂತಹ ಮೂಲವ್ಯಾಧಿ ಸಮಸ್ಯೆ ಅಲ್ಲಿ ಶಮನ ಆಗೋಯ್ತು ನೋಡಿ ಐದು ದಿನ ಕುಡಿಯೋದರೊಳಗೆ ಸಂಪೂರ್ಣ ವಾಸಿ ಐದು ದಿನ ಕುಡಿಯೋದ್ರೊಳಗೆ ಸಂಪೂರ್ಣವಾಗಿ ವಾಸಿ ಆಗೋಯ್ತು ಅವನಿಗಿದ್ದಂತಹ ಸಮಸ್ಯೆ ಕೃಷ್ಣನಿಗಿದ್ದಂತಹ ಸಮಸ್ಯೆ ಕೃಷ್ಣ ರಿಕ್ಷಾ ಡ್ರೈವರ್ ಕೆಲಸಕ್ಕೆ ವಿದಾಯ ಹೇಳಿಬಿಟ್ಟ ಅದರಿಂದ ಅಲ್ಲಿಂದ ಆ ಸಮಸ್ಯೆ ಯಾಕೆ ಬಂತು ಅನ್ನೋದು ಅವನಿಗೆ ಗೊತ್ತಾಯಿತು ಅಲ್ಲಿಂದ ಅವನು ಆ ರಿಕ್ಷಾ ಡ್ರೈವರ್ ಕೆಲಸಕ್ಕೆ ಅವನು ವಿದಾಯವನ್ನು ಹೇಳಿಬಿಟ್ಟ ಮತ್ತೆ ತೋಟದ ಕೆಲಸಕ್ಕೆ ಕೃಷ್ಣ ಸೇರ್ಕೋತಾನೆ ಆದರೆ ಇಲ್ಲಿ ಆಶ್ಚರ್ಯ ಅಂತ ಹೇಳಿ ಅನ್ಸೋದು ಆ ಮೂಲಿಕೆಯ ಒಂದು ಬಳ್ಳಿಯಲ್ಲಿ ಅಂತಂದರೆ ಅದರ ಗಡ್ಡೆಯಿಂದ ಅದನ್ನು ಹಾಲ್ನಲ್ಲಿ ಅರಿದು ಸನ್ಯಾಸಿ ಹೇಳಿದಂತಹ ರೀತಿಯಲ್ಲಿ ಅವನು ಔಷಧಿಯನ್ನ ಮಾಡ್ಕೋತಾನೆ ನೋಡಿ ಅದೆಷ್ಟು ವಿಶೇಷವಾಗಿದೆ ಅಂತಂದರೆ ಆ ಔಷಧಿಯನ್ನು ಕುಡಿದ ತಕ್ಷಣನೇ ಅವನಿಗೆ ಮೂಲವ್ಯಾಧಿ ಸಮಸ್ಯೆ ಅನ್ನೋದು ಕೂಡ ನಿವಾರಣೆ ಆಯಿತು ಹಾಗಾದ್ರೆ ನಾವು ಅಂದ್ಕೊಳ್ಬೋದು ನಮಗೆ ಗೊತ್ತಾಗುತ್ತೆ ಅಂತ ಹಾಗಾದ್ರೆ ನಾವು ಅದನ್ನ ಈ ಮೂಲಿಕೆ ಬಳ್ಳಿಯ ವಿಶೇಷತೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಅದು ಅಲ್ಲದೆ ಆ ಮೂಲಿಕೆ ಬಳ್ಳಿಯಿಂದ ಎಂತಹ ಎಂತಹ ಸಮಸ್ಯೆಗಳನ್ನ ಎಂತಹ ರೋಗವನ್ನ ವಾಸಿ ಮಾಡ್ಬೋದು ಅನ್ನೋದನ್ನ ನಾವು ಈ ಪಾಠದಿಂದ ತಿಳಿಬೋದು ಅದು ಅಲ್ಲದೆ ಎಂತೆಂತಹ ವಿಸ್ಮಯ ಉಂಟು ಮಾಡುವಂತಹ ಇಂತೆಂತಹ ಬೆರಗುಗೊಳಿಸುವಂತಹ ಒಂದು ಮೂಲಿಕೆ ಬಳ್ಳಿಗಳು ನಮ್ಮಲ್ಲಿ ಇವೆ ಇತ್ತು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೋದು ಆದರೆ ಇತ್ತೀಚೆಗೆ ಕಾಡನ್ನು ಕಡಿತ ಕಡಿತ ಇರೋದ್ರಿಂದ ಈಗ ಅಂತಹ ವಿಶೇಷವಾದಂತಹ ಅಂತಹ ಜನರ ರೋಗಗಳನ್ನು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಕಾಯಿಲೆಗಳನ್ನು ಗುಣಪಡಿಸುವಂತಹ ಮೂಲಿಕೆ ಬಳ್ಳಿಗಳು ಇತ್ತೀಚೆಗೆ ನಷ್ಟ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅಲ್ವಾ ಅದು ದುರಂತ ಕೂಡ ನೋಡಿ ಹೀಗೆ ಇದಕ್ಕೆಲ್ಲ ತಮಾಷೆ ಎಂದರೆ ಕೃಷ್ಣ ಗಡ್ಡೆ ಅಗೆದು ತೆಗೆದಾಗ ನೋಡಿ ಲೇಖಕರೇ ಅವರ ಸ್ವಂತ ಆದಂತಹ ಒಂದು ಅನುಭವವನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಆ ಕೃಷ್ಣನಿಗಿದ್ದಂತಹ ಸಮಸ್ಯೆ ಆ ಗಡ್ಡೆಯನ್ನು ಹರೆದು ಹಾಲಿನಲ್ಲಿ ಕುಡಿದಂತಹ ಸಮಯದಲ್ಲಿ ಅವನಿಗೆ ಒಂದೇ ದಿನದಲ್ಲಿ ಆ ಸಮಸ್ಯೆ ನಿವಾರಣೆ ಆಗೋಗುತ್ತೆ ನೋಡಿ ಅದರ ಜೊತೆಯಲ್ಲಿ ಇದಕ್ಕೆಲ್ಲ ತಮಾಷೆ ಅಂದರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಕೃಷ್ಣ ಗಡ್ಡೆ ಅಗೆದು ತೆಗೆದಾಗ ಗಡ್ಡೆಯ ಒಂದು ಚೂರು ಮುರಿದು ಏನು ರುಚಿ ಇರುತ್ತೆ ನೋಡೋಣವೆಂದು ನಾನು ಬಾಯಿಗೆ ಹಾಕಿಕೊಂಡು ಆಗಿದು ತಿಂದೆ ನೋಡಿ ಲೇಖಕರು ಕೃಷ್ಣ ಆ ಗಡ್ಡೆಯನ್ನು ಅಗೆದು ತೆಗಿತಾ ಇರಬೇಕಾದ್ರೆ ಲೇಖಕರು ಕೂಡ ಇದು ಯಾವ ಥರ ರುಚಿ ಇರ್ಬೋದು ನೋಡೋಣ ಅಂತ ಹೇಳಿ ಅದರ ಒಂದು ಚೂರು ಭಾಗವನ್ನು ಅವ್ರ ಬಾಯಿಗೆ ಹಾಕ್ಕೊಂಡು ಅಗಿದು ನೋಡ್ತಾರಂತೆ ಯಾವ ರೀತಿ ರುಚಿ ಇರುತ್ತೆ ನೋಡೋಣ ಅಂತ ಹೇಳಿ ಕುತೂಹಲಕ್ಕೆ ನೋಡಿ ಕೊಂಚ ಕಹಿ ಇತ್ತು ಅಷ್ಟೇ ಅವ್ರು ಹೇಳ್ತಾರೆ ಕೊಂಚ ಕಹಿಯಾಗಿ ಇತ್ತು ಅಂತ ಹೇಳಿ ಲೇಖಕರು ಹೇಳ್ತಾರೆ ನೋಡಿ ನನಗೆ ಬಲಗಾಲು ಹಿಮ್ಮಡಿ ಅನೇಕ ದಿನಗಳಿಂದ ನೋಯುತ್ತಿತ್ತು ಲೇಖಕರಿಗೆ ಅನೇಕ ದಿನಗಳಿಂದ ನನಗೆ ಅಂತಂದರೆ ಇಲ್ಲಿ ಲೇಖಕರಿಗೆ ಬಲಗಾಲು ಹಿಮ್ಮಡಿ ಅನೇಕ ದಿನಗಳಿಂದ ಅವರಿಗೆ ನೋವನ್ನು ಕೊಡ್ತಾಯಿತ್ತು ಆ ರೀತಿ ಬಾಧಿಸ್ತಾ ಇತ್ತು ಹೆಚ್ಚಿಗೆ ದೂರ ನಡೆದರೆ ಸಾಕು ಕುಂಟಿಕೊಂಡೇ ನಡೆಯಬೇಕಿತ್ತು ನೋಡಿ ಹೆಚ್ಚಿಗೆ ಸ್ವಲ್ಪ ದೂರ ನಡೆದ್ರೆ ಸಾಕು ಸ್ವಲ್ಪ ನೋವು ಜಾಸ್ತಿಯಾಗಿ ಅವರು ಕುಂಟ್ಕೊಂಡೆ ಕುಂಟ್ಕೊಂಡೆ ನಡೀತಾ ಹೋಗ್ತಾ ಇದ್ರು ಇದರೊಡನೆ ಈಚೆಗೆ ಹಿಮ್ಮಡಿ ಎಲುಬಿನ ಪಕ್ಕ ಒಂದು ದಪ್ಪ ಗಡ್ಡೆ ಎದ್ದಿತ್ತು ನೋಡಿ ಅದರ ಜೊತೆಯಲ್ಲಿ ಆ ಕಾಲ್ ನೋವಿನ ಜೊತೆಯಲ್ಲಿ ಅವರ ಹಿಮ್ಮಡಿ ಎಲುಬಿನ ಪಕ್ಕ ಒಂದು ದಪ್ಪ ಗಡ್ಡೆ ಥರ ಎದ್ದಿತ್ತಂತೆ ಡಾಕ್ಟರು ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯಬೇಕೆಂದು ಹೇಳಿದರು ವೈದ್ಯರು ಏನಂತ ಹೇಳಿದ್ರು ಅಂತಂದ್ರೆ ಅದನ್ನ ಆ ರೀತಿ ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲಪ್ಪ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಹೊರ ತೆಗಿಬೇಕು ಅಂತ ಹೇಳಿ ಆ ಗಡ್ಡೆಯನ್ನ ಹೊರ ತೆಗಿಬೇಕು ಅಂತ ಹೇಳಿ ವೈದ್ಯರು ಹೇಳಿದ್ರಂತೆ ಕೃಷ್ಣನ ಹತ್ತಿರ ಆ ಗಡ್ಡೆ ಚೂರು ತಗೊಂಡು ತಿಂದ ಮೇಲೆ ಎರಡು ದಿನಕ್ಕೆ ನೋಡುತ್ತೇನೆ ಆ ಗಡ್ಡೆ ಎಲ್ಲಿತ್ತೆಂದೇ ಪತ್ತೆ ಮಾಡಲಾಗದಂತೆ ಮಂಗಮಾಯವಾಗಿತ್ತು ಎಂತ ಅದ್ಭುತ ಅಲ್ವಾ ನೋಡಿ ಕೃಷ್ಣನ ಹತ್ತಿರ ಆ ಗಡ್ಡೆಯ ಚೂರು ತಗೊಂಡು ನೋಡೋಣ ಅದು ಹೇಗಿರುತ್ತೆ ರುಚಿ ಹೇಗಿರುತ್ತೆ ಅಂತ ಹೇಳಿ ಲೇಖಕರು ತಿಂದಿರ್ತಾರಲ್ಲ ಆ ತಿಂದ ಮೇಲೆ ಎರಡೇ ದಿನಕ್ಕೆ ನೋಡ್ತಾರಂತೆ ಆ ರೀತಿ ಬಾಧಿಸ್ತಾ ಇದ್ದಂತಹ ಆ ನೋವು ಇರಲಿಲ್ಲ ಹಾಗೆ ಅವರ ಕಾಲ್ನಲ್ಲಿ ಇದ್ದಂತಹ ಅಂದರೆ ಹಿಮ್ಮಡಿ ಎಲುಬಿನ ಪಕ್ಕ ಒಂದಪ್ಪ ಗೆಡ್ಡೆ ಎದ್ದಿತ್ತಲ್ಲ ಆ ರೀತಿ ಆ ಗಡ್ಡೆನೂ ಕೂಡ ಎಲ್ಲಿತ್ತು ಎಂದು ಪತ್ತೆ ಮಾಡಲಾಗದಷ್ಟು ಮಂಗ ಮಾಯ ಆಗಿತ್ತು ಅಂದರೆ ಆ ದಪ್ಪನಾದಂತಹ ಗಡ್ಡೆ ಅದು ಇರಲೇ ಇಲ್ಲ ಅಂತ ಹೇಳಿ ಲೇಖಕರು ತಮ್ಮ ಸ್ವಂತ ಅಭಿಪ್ರಾಯವನ್ನ ತಿಳಿಸ್ತಾರೆ ಇದು ಮೂಲಿಕೆ ಬಳ್ಳಿಯ ಪ್ರಭಾವ ಎಂದು ಹೇಗೆ ಖಚಿತವಾಗಿ ಹೇಳಲಿ ಅಂದ್ರೆ ಇದು ಮೂಲಿಕೆ ಬಳ್ಳಿಯ ಪ್ರಭಾವ ಅಂತಾನೆ ನಾನು ಹೇಗೆ ಖಚಿತವಾಗಿ ಹೇಗೆ ಹೇಳಿ ಅಂದರೆ ಗ್ಯಾರಂಟಿಯಾಗಿ ಹೇಗೆ ಹೇಳಲಿ ಅಂತ ಅಲ್ವಾ ಯಾಕೆ ಅಂತಂದರೆ ಗೊತ್ತಿರಲ್ಲ ಅದು ಏನಾಗಿರುತ್ತೋ ಏನೋ ಅನ್ನೋದು ಕೂಡ ಗೊತ್ತಿರಲ್ಲ ಆದರೆ ಅದನ್ನು ಆಗಿದ್ದು ತಿಂದ ಮೇಲೆ ಎರಡು ದಿನಕ್ಕೆ ಈ ರೀತಿ ಆಗಿದ್ದು ಮಾತ್ರ ಒಂದು ರೀತಿ ವಿಸ್ಮಯವನ್ನು ಉಂಟು ಮಾಡುವಂಥದ್ದು ಇದು ಮೂಲಿಕೆ ಬಳ್ಳಿಯ ಪ್ರಭಾವ ಎಂದು ಹೇಗೆ ಖಚಿತವಾಗಿ ಹೇಳಲಿ ಹೇಗೆ ಖಚಿತವಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಕೇವಲ ಆಕಸ್ಮಿಕ ಇದ್ದರೂ ಇರಬಹುದು ಅಂತ ಹೇಳಿಯೂ ಕೂಡ ಹೇಳ್ತಾರೆ ಅಥವಾ ಮೂಲಿಕೆ ಬೀಳಿನದೇ ಪ್ರಭಾವ ಎಂದಾದರೂ ಮನುಷ್ಯ ದೇಹದಲ್ಲಿ ಉಂಟಾಗುವ ಗಡ್ಡೆಗಳಲ್ಲಿ ಅನೇಕ ತರದವು ಇವೆ ನೋಡಿ ಮೂಲಿಕೆ ಬಳ್ಳಿಯ ಪ್ರಭಾವದಿಂದನೇ ಇದಾಗಿದೆ ಅಂತಂದ್ರೂ ಕೂಡ ಮನುಷ್ಯನ ದೇಹದಲ್ಲಿ ಉಂಟಾಗುವಂತಹ ಗಡ್ಡೆಗಳಲ್ಲಿ ಅನೇಕ ರೀತಿಯವು ಇದೆ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಒಂದು ಸ್ವಲ್ಪ ದಿನ ಇರುತ್ತೆ ಒಂದು ಸ್ವಲ್ಪ ದಿನ ಅದು ಕಾಣಿಸ್ಕೊಳ್ಳೋದೇನೂ ಕೂಡ ಇರುತ್ತೆ ಆ ರೀತಿಯೂ ಏನಾದರೂ ಆಗಿರ್ಬೋದು ಅಥವಾ ಈ ಮೂಲಿಕೆ ಬಳ್ಳಿಯ ಪ್ರಭಾವದಿಂದನೇ ಅದು ವಾಸಿ ಆಗಿರ್ಬೋದು ಮಂಗ್ಮಯ ಆಗಿರ್ಬೋದು ಅಂತಲೂ ಕೂಡ ಹೇಳ್ತಾರೆ ಆದರೆ ಖಚಿತವಾಗಿ ಅವರು ನಿರ್ಧಾರವಾಗಿ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ ಇವುಗಳಲ್ಲಿ ಕೆಲವು ಗಡ್ಡೆಗಳ ಮೇಲೆ ಮಾತ್ರ ಮೂಲಿಕೆ ಬಳ್ಳಿ ಪ್ರಭಾವ ಬೀರಬಹುದು ಅಂದರೆ ಆ ಮನುಷ್ಯನ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳಲ್ಲಿ ಅಥವಾ ಗಡ್ಡೆಗಳಲ್ಲಿ ಕೆಲವೊಂದರಲ್ಲಿ ಮಾತ್ರ ಆ ಮೂಲಿಕೆ ಬಳ್ಳಿಯ ಪ್ರಭಾವ ಬೀರ್ಬೋದು ಇನ್ ಕೆಲವೊಂದರಲ್ಲಿ ಅದು ಬೀರ್ಲಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ತಿಳಿಸ್ತಾರೆ ಇವುಗಳನ್ನೆಲ್ಲ ಯಾರು ಸಂಶೋಧಿಸುವವರು ಮಾರನಂಥವರಿಗೆ ಸಂಶೋಧಿಸಿ ಆಗಬೇಕಾದದ್ದು ಏನೂ ಇಲ್ಲ ಅಲ್ವಾ ಇವುಗಳನ್ನೆಲ್ಲ ಯಾರು ಸಂಶೋಧನೆ ಮಾಡ್ತಾರೆ ಇಂತಹವು ಇವು ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರುತ್ತೆ ಇಂಥವು ಯಾವುದೇ ರೀತಿಯ ಪರಿಣಾಮವನ್ನು ದೇಹದ ಮೇಲೆ ಬೀರಲ್ಲ ಅನ್ನುವಂಥದ್ದನ್ನು ಯಾರೂ ಕೂಡ ಸಂಶೋಧನೆ ಮಾಡಿ ಸ್ಪಷ್ಟವಾಗಿ ತಿಳಿಸುವಂಥವರು ಯಾರೂ ಕೂಡ ಇಲ್ಲ ಗೊತ್ತಿರುವಂತಹ ಮಾರ ಅವನಿಗೆ ಸಂಶೋಧನೆ ಮಾಡಿ ಅಥವಾ ಬೇರೆಯವರಿಗೆ ಉಪಯೋಗ ಆದರೆ ಅವನಿಗೇನು ಕೂಡ ಪ್ರಯೋಜನ ಇಲ್ಲ ನೋಡಿ ಅಂತಹ ಒಂದು ತಿಳಿವಳಿಕೆ ಅನ್ನೋದು ಆತನಿಗೂ ಕೂಡ ಇಲ್ಲ ಅವನಿಗೆ ಯಾವುದೂ ಕೂಡ ಆಗಬೇಕಾದದ್ದು ಏನೂ ಕೂಡ ಪ್ರಯೋಜನ ಇಲ್ಲ ನೋಡಿ ಮಲಯಾಳಿ ಸನ್ಯಾಸಿ ಸಹ ವೃದ್ಧಾಪ್ಯದ ನಿತ್ರಾಣದಿಂದ ಕೃಷ್ಣನಿಗೆ ಬಳ್ಳಿಯನ್ನು ವಿವರಿಸಿ ಹೇಳಿ ಅದರ ಗಡ್ಡೆ ಅಗೆದು ತೆಗೆದುಕೋ ಎಂದು ಹೇಳಿದನೆ ಹೊರತು ಇಲ್ಲದಿದ್ದರೆ ಅವನೇ ಹೋಗಿ ಗೋಪ್ಯವಾಗಿ ಗಡ್ಡೆ ಅಗೆದು ತಂದು ಕೊಡುತ್ತಿದ್ದ ಅಲ್ವಾ ಆ ಮಲಯಾಳಿ ಸನ್ಯಾಸಿ ಕೃಷ್ಣನಿಗೆ ಯಾಕೆ ಆತ ಅದರ ಆ ಬಳ್ಳಿಯ ವಿವರಣೆಯನ್ನ ವಿಶೇಷವನ್ನವನ್ನ ಯಾಕೆ ತಿಳಿಸ್ತಾನೆ ಅಂತಂದರೆ ಆತ ವಯಸ್ಸಾದಂತಹ ಒಬ್ಬ ವ್ಯಕ್ತಿ ವೃದ್ಧಾಪ್ಯದಲ್ಲಿ ಇದ್ದಂತಹ ವ್ಯಕ್ತಿ ಆದ್ದರಿಂದ ಅವನು ತುಂಬ ನಿತ್ರಾಣ ಸ್ಥಿತಿಯಲ್ಲಿ ಇರೋದ್ರಿಂದ ಅವನಿಗೆ ಹೋಗಿ ಅದನ್ನು ಹುಡುಕಿ ತರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೆ ಅವನು ಆ ಗಡ್ಡೆಯ ವಿಶೇಷತೆಯ ಬಗ್ಗೆ ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ತಾನೆ ಹೊರತು ಅಕಸ್ಮಾತ್ ಅವನು ಗಟ್ಟಿಮುಟ್ಟಾಗಿ ಚೆನ್ನಾಗಿ ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ಕೃಷ್ಣನಿಗೆ ಆ ವಿಷಯವನ್ನ ಆ ಗುಣಲಕ್ಷಣಗಳನ್ನ ಆ ಬಳ್ಳಿಯ ವಿಶೇಷತೆಯನ್ನ ಖಂಡಿತವಾಗ್ಲೂ ಕೂಡ ತಿಳಿಸ್ತಾ ಇರ್ಲಿಲ್ಲ ಅವನು ಗೋಪ್ಯವಾಗೇ ಇಟ್ಕೋತಾ ಇದ್ದ ತನ್ನಲ್ಲೇ ಅದನ್ನ ಗೋಪ್ಯತೆಯನ್ನ ಕಾಪಾಡ್ಕೊತಾ ಇದ್ದ ಯಾರಿಗೂ ಕೂಡ ಹೇಳ್ತಾ ಇರ್ಲಿಲ್ಲ ಈ ನಾಟಿ ವೈದ್ಯರ ಬಲವಾದ ಒಂದು ನಂಬಿಕೆ ಎಂದರೆ ಔಷಧಿ ಯಾವುದೆಂದು ಹೇಳಿಬಿಟ್ಟರೆ ಔಷಧದ ಗುಣ ನಷ್ಟವಾಗಿ ಬಿಡುತ್ತೆ ಎನ್ನುವುದು ನೋಡಿ ಈ ನಾಟಿ ವೈದ್ಯರ ಸಮಸ್ಯೆ ಏನು ಅಂತಂದ್ರೆ ಔಷಧದ ಗುಣವನ್ನ ಹೇಳಿದ್ರೆ ಅಥವಾ ಅದರ ಗುಣಲಕ್ಷಣವನ್ನ ಹೇಳಿದ್ರೆ ಅಥವಾ ಅದು ಇಂತಹ ಮೂಲಿಕೆ ಅಂತ ಹೇಳಿ ಏನಾದ್ರೂ ಹೇಳಿಬಿಟ್ರೆ ಆ ಔಷಧದ ಗುಣ ಅಥವಾ ಸತ್ವ ಅನ್ನೋದು ಅದು ಫಲದಾಯಕವಾಗಲ್ಲ ಅಂತ ಫಲಭರಿತವಾಗಲ್ಲ ಪ್ರಯೋಜನ ಆಗಲ್ಲ ಆ ಔಷಧಿಯ ಗುಣ ನಷ್ಟವಾಗುತ್ತೆ ಅನ್ನುವಂಥದ್ದು ಅವರ ಬಲವಾದಂತಹ ನಂಬಿಕೆ ಆ ಕಾರಣಕ್ಕಾಗಿ ಅವರು ನಾನು ಸಸ್ಯದ ಬಗ್ಗೆ ಆ ಮೂಲಿಕೆಗಳ ಬಗ್ಗೆ ಅಥವಾ ಗೆಡ್ಡೆಗಳ ಬಗ್ಗೆ ಯಾವುದರ ಬಗ್ಗೆಯೂ ಕೂಡ ಆ ಗುಟ್ಟನ್ನು ಬೇರೆಯವರಿಗೆ ಹೇಳ್ಕೊಡೋದೇ ಇಲ್ಲ ತಮ್ಮವಲ್ಲೇ ಗೌಪ್ಯವಾಗಿ ಇಟ್ಕೋತಾರೆ ಆ ಔಷಧೀಯ ಸಸ್ಯವೂ ಕೂಡ ತಾವು ಸಾಯ್ಬೇಕಾದ್ರೆ ಅವರೊಂದಿಗೆ ಅದು ಕೂಡ ಹೊರಟೋಗುತ್ತೆ ಹೊರತು ಮುಂದಿನ ಜನಾಂಗಕ್ಕೆ ಅದು ಮುಟ್ಟಲ್ಲ ತಲುಪಲ್ಲ ಇದು ಒಂದು ರೀತಿ ದುರಂತ ಈ ನಂಬಿಕೆಯ ದೆಸೆಯಿಂದ ಇಂದು ಭಾರತದ ನಾಟಿ ವೈದ್ಯ ಪದ್ಧತಿಯೇ ನಷ್ಟವಾಗುವುದರಲ್ಲಿದೆ ಈ ರೀತಿ ನಂಬಿಕೊಂಡು ಈ ರೀತಿ ಗೌಪ್ಯತೆಯನ್ನು ಕಾಪಾಡಿಕೊಂಡು ಅದರ ನಷ್ಟ ಅಂತಂದರೆ ಅದರ ಒಂದು ಗುಣ ಅದರ ಒಂದು ಸತ್ವ ಅನ್ನೋದು ಹಾಳಾಗೋಗುತ್ತೆ ಅಥವಾ ಅದು ಫಲ ನೀಡಲ್ಲ ಅಂತ ಹೇಳಿ ಅದರ ಗೌಪ್ಯತೆಯನ್ನು ಕಾಪಾಡ್ತಾ ಇರೋದ್ರಿಂದಲೇ ನಮ್ಮ ಭಾರತದಲ್ಲಿ ನಾಟಿ ವೈದ್ಯ ಪದ್ಧತಿ ಅನ್ನೋದು ಅದು ನಷ್ಟದ ಅಥವಾ ಒಂದು ವಿನಾಶದ ಹಂಚಿನಲ್ಲಿ ಇದೆ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತಂದ್ರೆ ವಿದೇಶದಲ್ಲಿ ಯಾಕೆ ಅದು ಹೆಚ್ಚು ಪ್ರಚಾರ ಆಗ್ತಾ ಇದೆ ಅಂತಂದ್ರೆ ಎಲ್ಲರ ಗಮನಕ್ಕೂ ಕೂಡ ಅದನ್ನ ತರ್ತಾರೆ ಎಲ್ಲೂ ಕೂಡ ಗೋಪ್ಯತೆಯನ್ನು ಇಟ್ಕೊಳ್ಳಲ್ಲ ಆದರೆ ನಮ್ಮಲ್ಲಿ ಯಾಕೆ ಭಾರತದಲ್ಲಿ ಯಾಕೆ ಅದು ನಷ್ಟದಲ್ಲಿ ಇದೆ ಗಿಡಮೂಲಿಕೆಗಳ ಒಂದು ಪದ್ಧತಿಯಿಂದ ಮಾಡ್ತಾ ಇದ್ದಂತಹ ಔಷಧಿಗಳು ಯಾಕೆ ನಷ್ಟದಲ್ಲಿ ಅಥವಾ ವಿನಾಶದ ಒಂದು ಹಂಚಿನಲ್ಲಿ ಇದೆ ಅಂತಂದರೆ ಅದರ ಗೋಪ್ಯತೆಯನ್ನು ಯಾರೂ ಕೂಡ ಬಿಟ್ಕೊಡಲ್ಲ ಯಾವ ಕಾರಣಕ್ಕಾಗಿ ಅಂತಂದರೆ ಯಾ ಮದ್ದು ಆ ಔಷಧಿ ಈ ರೀತಿಯ ಒಂದು ಕಾಯಿಲೆಗಳಿಗೆ ಗುಣಪಡಿಸುವಂಥದ್ದು ಅಂತ ಹೇಳಿ ಯಾರಾದರೂ ಹೇಳಿದರೆ ಅದರ ಒಂದು ಪ್ರಯೋಜನಕ್ಕೆ ಬಾರದೇ ಇರುವಂಗೆ ಆಗೋಗುತ್ತೆ ಫಲ ಕೊಡಲ್ಲ ಅಂತ ಹೇಳಿ ಯಾರೂ ಕೂಡ ಅದನ್ನು ಹೇಳಕ್ಕೆ ಹೋಗೋಲ್ಲ ಅದರಿಂದ ನಮ್ಮ ಒಂದು ಮೂಲಿಕೆಯಿಂದ ಮಾಡುವಂತಹ ಔಷಧಿಗಳೆಲ್ಲವೂ ಕೂಡ ನಷ್ಟದ ಹಂತದಲ್ಲೇ ಇದೆ ಅಂತ ಹೇಳಿ ಲೇಖಕರು ತಿಳಿಸ್ತಾರೆ ಇದಿಷ್ಟು ಕೂಡ ಮೂಲಿಕೆ ಬಳ್ಳಿಯ ಸುತ್ತ ಪೂರ್ಣಚಂದ್ರ ತೇಜಸ್ವಿಯವರು ಬರ್ತಿರುವಂತಹ ಒಂದು ಗದ್ಯ ಭಾಗ ತಮ್ಮ ಅನುಭವವನ್ನ ವಿವರಿಸ್ತಲೇ ಯಾವ್ಯಾವ ರೀತಿ ವಿಶೇಷವಾದಂತಹ ಗಿಡಮೂಲಿಕೆಗಳು ಇಲ್ಲಿ ಭಾರತದಲ್ಲಿ ಇದ್ವು ಅಥವಾ ಆ ಚಿಕ್ಕಮಂಗ್ಳೂರಿನಲ್ಲಿ ತಾವಿದ್ದಂತಹ ಒಂದು ಮೂಡಿಗೆರೆಯ ಕಾಡಿನಲ್ಲೇ ಬಹಳ ವರ್ಷದ ಹಿಂದೆ ಇದನ್ನು ಬರೆದಿರುವಂಥದ್ದು ಆ ಕಾಡಿನಲ್ಲೇ ಅಲ್ಲಿರುವಂತಹ ಕಾಡಂಚಿನಲ್ಲಿರುವಂತಹ ಜನಗಳಿಗೆ ಮತ್ತು ಕಾಡ್ನಲ್ಲೇ ಬದುಕ್ತಾ ಇರುವಂತಹ ಬುಡಕಟ್ಟು ಜನಾಂಗದವರಿಗೆ ಎಂತಹ ವಿಶೇಷವಾದಂತಹ ಮೂಲಿಕೆಗಳ ಬಳ್ಳಿಯ ಒಂದು ಪರಿಚಯ ಇರುತ್ತೆ ಆದರೆ ಯಾಕೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಲ್ಲ ಅನ್ನುವಂತಹದ್ದನ್ನು ಇವರು ಮೂಲಿಕೆ ಬಳ್ಳಿಯ ಸುತ್ತ ಅನ್ನುವಂತಹ ಒಂದು ಗದ್ಯ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಎಲ್ಲರಿಗೂ ಕೂಡ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು